ಹಲೋ ಹಾಯ್ ನಮಸ್ಕಾರ, ನನ್ನ ಹೆಸರು ಸುದರ್ಶನ್. ಹಾಗೆ ನೀವು ನೋಡ್ತೀರಾ ಟೆಕ್ನಿಕಲ್ ಅಂತ ಮಾಸು. ಜಿಯೋ ಯೂಸರ್ಸ್ ಏನಿದ್ದೀರಾ ಅವರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಮೊನ್ನೆ TRI ಏನಿದೆ ಅದು ಸ್ಪೀಡ್ ಟೆಸ್ಟ್ ಮಾಡಿತ್ತು ವಡಾಫೋನ್, ಏರ್ಟೆಲ್ ಮತ್ತು ಐಡಿಯಾ ಯಾವ್ಯಾವ 4G ನೆಟ್ವರ್ಕ್ ಇದೆ ಎಲ್ಲದು ಸ್ಪೀಡ್ ಟೆಸ್ಟನ್ನು ಮಾಡಿತ್ತು. ಸೊ ಅಕಾರ್ಡಿಂಗ್ ಟು TRI ಹೇಳಬೇಕಾದ್ರೆ ಏರ್ಟೆಲ್ 4G ಸ್ಪೀಡ್ ಏನಿದೆ ಇನ್ಕ್ರೀಸ್ ಆಗ್ತಾನೇ ಇದೆ, ಆದರೆ ಜಿಯೋದೇನಿದೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ 4G ಸ್ಪೀಡ್ ಏನಿತ್ತು ಏರ್ಟೆಲಿಂದ 11.86 MB/s ಆಗಿದೆ, ಮತ್ತು ರಿಲಯನ್ಸ್ ಜಿಯೋದ ಸ್ಪೀಡ್ ಭಾಳ ಡ್ರಾಪ್ ಆಗಿದೆ, 8 MB/s ಆಗಿದೆ. ಸೊ ನೀವಿಲ್ಲೇ ನೋಡ್ಬೋದು ಏರ್ಟೆಲ್ದವರು 11 MB/s ಮತ್ತು ಜಿಯೋದವ್ರದ್ದು 8 MB/s ಆರ್ ಮತ್ತೇನಂದರೆ ಇವೆಲ್ಲ ಏರ್ಟೆಲ್, ವಡಾಫೋನ್ ಮತ್ತು ಐಡಿಯಾಕ್ಕಿಂತ ಕಮ್ಮಿ ಆಗಿದೆ ಜಿಯೋ ಸ್ಪೀಡ್ ಏನು ಅನ್ಬೋದು. ಸೊ ಮೊದಲು ಏನು ಅನ್ಬೇಕಂದ್ರೆ ಜಿಯೋ ಯಾವಾಗ ಬಂದಿತ್ತಲ್ಲ ಆವಾಗ 18 MB/s ಸ್ಪೀಡ್ ಕೊಡ್ತಿರುವಾಗ ಇವಾಗ ಫುಲ್ ಟ್ರಾಫಿಕ್ ಭಾಳ ಆಗಿದ್ದರಿಂದ ಸ್ವಲ್ಪ ಸ್ಪೀಡ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಸೊ ನಾವು ಐಡಿಯಾ ಸ್ಪೀಡ್ ನೋಡಬೇಕಾದ್ರೆ ಇಲ್ಲಿ 10 MB/s ಇದೆ ಕಂಪೇರ್ ಟು 5 MB/s ಇತ್ತು ಅದು ಹೋದ ಮಂತ. ಸೊ ಒಂದೇ ತಿಂಗಳಲ್ಲಿ ಅವ್ರು 5 MB/s ಅಷ್ಟು ಸ್ಪೀಡ್ ಹೈ ಆಗಿದೆ ಅಂತ ಹೇಳ್ಬೋದು. ಮತ್ತು ವಡಾಫೋನ್ದವ್ರದ್ದೇನಿತ್ತು 10 MB/s ಆಗಿದೆ 9 MB/s. ಸೊ ಜಿಯೋದಲ್ಲಿ ಎಲ್ಲರಿಗಿಂತ ಕಮ್ ಅಂತ ಹೇಳ್ಬೋದು ನಾವು, ಯಾಕಂದರೆ ಬರೀ 8.34 MB/s ಕೊಡ್ತಾ ಇದೆ, ಫಸ್ಟ್ 18 MB/s. ಸೊ ಸ್ಪೀಡ್ ತುಂಬ ಕಮ್ಮಿ ಆಗಿದೆ. ಸೊ ನಿಮ್ಮ ಕಡೆ ನಿಮ್ಮ ಇಷ್ಟ ಯಾವ ಸಿಮ್ ಯೂಸ್ ಮಾಡ್ತೀರಾ ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ತಳಗೆ ಇರೋ ಕೆಂಪು ಬಟನನ್ನು ಹಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕನ್ನಡ ಚಾನಲ್ ಗ್ರೋ ಮಾಡಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಕು. ಸೀ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.